ಹನ್ನೆರಡನೇ ಶತಮಾನದಲ್ಲಿ ನಡೆಯುತ್ತಿದ್ದ ಮತೀಯತೆ, ಮೇಲು ಕೀಳು, ದುರ್ಬಲರ ಮೇಲೆ ನಡೆಯುತ್ತಿರುವ ಶೋಷಣೆ, ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ ಮಡಿವಾಳ ಮಾಚಿದೇವ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಬಂಗಾರಪೇಟೆಯ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ಮಡಿವಾಳ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಮಡಿವಾಳ ಮಾಚಿದೇವ ಅವರ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿ, ಹನ್ನೆರಡನೇ ಶತಮಾನದಲ್ಲಿ ಜನರು ತುಳಿತಕ್ಕೆ ಒಳಗಾಗಿದ್ದರು. ದಲಿತರು ನಿರಾಶೆ ಹತಾಶೆಗೊಂಡು ಅಸಹನೀಯ ಬದುಕಿಗೆ ತುತ್ತಾಗಿದ್ದರು. ಸರ್ವರಿಗೂ ಸಮಬಾಳು ಒದಗಿಸಲು ಬಸವ ಮಾಚಿವಾಡಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು. ಅಲ್ಲದೆ ಸಮಾಜದಲ್ಲಿ ಮಡಿವಾಳ ಸಮಾಜ ಈಗಲೂ ಅತ್ಯಂತ ಹಿಂದುಳಿದಿದೆ. ಸಮುದಾಯದ ಆರ್ಥಿಕದ ಅಭಿವೃದ್ಧಿಗೆ ವಿಶೇಷ ಸಭೆ ಕರೆದು ಶ್ರಮಿಸುವುದಾಗಿ ಭರವಸೆ ನೀಡಿದ್ದಾರೆ. ಈ ಒಂದು ಮಾಚಿದೇವ ಜಯಂತ್ಯೋತ್ಸವವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಹಿಂದಿನ ಎಲ್ಲಾ ಸಮುದಾಯಗಳು ಕೂಡ ಅವರವರ ಸಂಪ್ರದಾಯದಂತೆ ಆ ಸಮಾಜದ ಹೇಳಿಗೆದಿರುವಂತಹ ಮಹನೀಯರನ್ನ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು, ಆ ನೆಪದಲ್ಲಾದರೂ ಕೂಡ ಸಮುದಾಯ ಒಗ್ಗೂಡಬೇಕು ಅಂತ ಹೇಳಿ ಹಿಂದೆ ಕನ್ನಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಸನ್ನ ಸಿದ್ದರಾಮಣ್ಣವರು ಈ ಮಡಿವಾಳ ಮಾಚಿದೇವ ಜಯಂತಿಯನ್ನ ಪ್ರಾರಂಭ ಮಾಡಲಿಕ್ಕೆ ಸನ್ಮಾನ ಸಿದ್ದರಾಮಯ್ಯನವರು ಕೂಡ ಸ್ಮರಿಸಿದ್ದ. ಇವತ್ತು ಹನ್ನೆರಡನೇ ಶತಮಾನದಲ್ಲಿ ದುರ್ಬಲರ ಶೋಷಣೆ, ಜಾತಿಯತೆ, ಮೇಲು ಕೀಳು, ತಾರತಮ್ಯ, ಅಸ್ಪೃಶ್ಯತೆ, ಮೂಢನಂಬಿಕೆಗಳ ಸೃಷ್ಟಿ, ವಿದ್ಯಾಭ್ಯಾಸದಲ್ಲಿ ವಂಚನೆ ಇವೆಲ್ಲವೂ ಇದ್ದಾಗ ಬಸವಣ್ಣವರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು ಎಂದೇ ಈ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಮುಂದೆ ಬರ್ತಾರೆ. ಅವರೊಟ್ಟಿಗೆ ಬಸವಣ್ಣ ಒಟ್ಟಿಗೆ ಅದೇ ಸಮಯದಲ್ಲಿ ಮಾಚಿದೇವರು ಕೂಡ ಅವರೊಟ್ಟಿಗೆನೆ ಬಂದು ಈ ಸಮಾಜದ ಕೆಳಗಾಗಿ ಬಂದು ಬಸವ ಮಾಚಿದೇವಾದಿ ಶರಣ ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಳ್ತಾರೆ. ಶರಣ ಅಭಿರಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವರು ಬಹಳ ಅತ್ಯಂತ ಪ್ರಕಾಶಮಾನವಾಗಿ ಕಂಡು ಬರುತ್ತದೆ. ದಕ್ಷಿಣ ಸಂಹಾರ ಮಾಡಿ ಅತಿ ಉತ್ಸಾಹದಿಂದ ಶಿವನನ್ನು ಕಂಡಂತ ವ್ಯಕ್ತಿ ಈ ಮಾಚಿದೇವರು. ಇವರು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಗಿ ಅನ್ನೋ ಒಂದು ಗ್ರಾಮದಲ್ಲಿ ಪರ್ವತಯ್ಯ ಸುಜ್ಞಾನವ ದಂಪತಿಗಳ ಪುತ್ರರಾಗಿ ಸುಮಾರು 1120 ಮತ್ತು 1130 ಮಧ್ಯೆ ಜನಿಸಿದರು ಅಂತೇಳಿ ಇವತ್ತು ದಾಖಲೆಗಳ ಉಲ್ಲೇಖ ಆಗಿದೆ.